ಮಾತ್ರೆ ಖಾಲಿ ಕವರ್ಗಳಿದೆಯಾ? ಇದನ್ನು ಯಾವುದೇ ಕಾರಣಕ್ಕೂ ಕಸಕ್ಕೆ ಎಸಿಬೇಡಿ. ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ, ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲೂ ಮಾತ್ರೆ ಕವರ್ಗಳು ಇದ್ದೇ ಇರುತ್ತೆ. ಮಾತ್ರೆ ಖಾಲಿಯಾದ ನಂತರ ಈ ಕವರ್ಗಳನ್ನು ನಾವು ಕಸಕ್ಕೆ ಎಸೆದುಬಿಡ್ತೀವಿ. ಆದರೆ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಈ ಮಿಕ್ಸಿ ಜಾರ್ ಇರುತ್ತಲ್ಲ, ಮಿಕ್ಸಿ ಜಾರ್ನ ಬ್ಲೇಡ್ ಬಳಸ್ತಾ ಬಳಸ್ತಾ ಮುಂಡಾಗೋಗುತ್ತೆ. ಇಂಥ ಸಮಯದಲ್ಲಿ ಏನೇ ನೀವು ಪುಡಿ ಮಾಡಬೇಕು ಅಂದ್ಕೊಂಡ್ರು, ಅಥವಾ ಏನೇ ಮಸಾಲನ ರುಬ್ಬಬೇಕು ಅಂತಂದರೂ ಅಷ್ಟು ಚೆನ್ನಾಗಿ ಇದು ರುಬ್ಬೋದಿಲ್ಲ ಅಥವಾ ಪುಡಿ ಆಗೋದಿಲ್ಲ. ಅಡುಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಆದಾಗ ನಾವು ಈ ಮಿಕ್ಸಿ ಜಾರ್ನ ಬ್ಲೇಡನ್ನೇ ಚೇಂಜ್ ಮಾಡಿಸ್ತೀವಿ. ಇಲ್ಲ ಅಂತಂದರೆ ಮೊಟ್ಟೆ ಸಿಪ್ಪೆ ಅಥವಾ ಉಪ್ಪನ್ನು ಬಳಸಿ, ಕಲ್ಲುಪ್ಪನ್ನು ಬಳಸಿಬಿಟ್ಟು ಮಿಕ್ಸಿ ಜಾರ್ನ ಬ್ಲೇಡನ್ನು ಶಾರ್ಪ್ ಮಾಡ್ಕೊಳ್ತೀವಿ. ಆದರೆ ನಾನಿವತ್ತು ಕಸಕ್ಕೆ ಎಸೆಯುವಂಥ ಮಾತ್ರೆ ಕವರಿಂದ ಹೇಗೆ ಮಿಕ್ಸಿ ಜಾರ್ನ ಬ್ಲೇಡನ್ನು ಶಾರ್ಪ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾತ್ರೆ ಕವರ್ಗಳನ್ನು ಹೀಗೆ ಕತ್ತರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಈ ಕತ್ತರಿ ಅಥವಾ ಸಿಸರ್ ಏನಾದರೂ ಮೊಂಡಾಗಿರುತ್ತಲ್ಲ, ಇದು ಕೂಡ ಶಾರ್ಪ್ ಆಗುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪುಡಿಯಾಗೋ ತನಕ ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ, ಮಿಕ್ಸಿ ಜಾರ್ನ ಬ್ಲೇಡ್ ಶಾರ್ಪ್ ಆಗಿದೆ. ಇವಾಗ ಇವೆಲ್ಲವನ್ನು ಕಸಕ್ಕೆ ಹಾಕೋಣ. ನಂತರ ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಬೇಕು. ಇದಕ್ಕೆ ವಿಮ್ ಲಿಕ್ವಿಡ್ ಅಥವಾ ಯಾವುದಾದ್ರೂ ಪಾತ್ರೆ ತೊಳೆಯುವ ಲಿಕ್ವಿಡ್ ಅಥವಾ ಸೋಪ್ನ ಸ್ವಲ್ಪ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರನ್ನ ಹಾಕಿ ಆವಾಗಲೇ ತೋರಿಸೋದನ್ನೆಲ್ಲ ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಶಾರ್ಪ್ ಆಗಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿ ಇದರಿಂದ ರಿಸಲ್ಟ್ ಸಿಗುತ್ತೆ. ಒಂದ್ಸಲ ನೀವು ಈ ಟೆಕ್ನಿಕ್ನ ಫಾಲೋ ಮಾಡಿ ನೋಡಿ, ನಿಮಗೇನೆ ಆಶ್ಚರ್ಯ ಆಗುತ್ತೆ. ಮಿಕ್ಸಿ ಜಾರ್ನ ಬ್ಲೇಡ್ ಅಷ್ಟು ಚೆನ್ನಾಗಿ ಶಾರ್ಪ್ ಆಗುತ್ತೆ, ಹಾಗೆ ಮಿಕ್ಸಿ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ. ಮಿಕ್ಸಿಯಲ್ಲಿ ಏನೇ ರುಬ್ಬಿದ್ರೂ ಕೂಡ ತುಂಬಾ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸುಮ್ಮನೆ ನಾವು ರಿಪೇರಿಗೆ ಖರ್ಚು ಮಾಡುವ ಬದಲು ಈ ರೀತಿ ಬೇಡ ಅಂತ ಕಸಕ್ಕಿ ಎಸೆಯುವ ಮಾತ್ರೆ ಕವರಿಂದ ಹೇಗೆ ಸುಲಭವಾಗಿ ಮಿಕ್ಸಿ ಜಾರ್ನ ಶಾರ್ಪ್ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.